ಸುಮಾರು 9:40ಕ್ಕೆ ನಮಗೆ ಒಂದು ಕಾಲ್ ಬಂತು, ಈ ರೀತಿ ಹಿಂಗೆ ಒಂದು ಏರ್ಕ್ರಾಫ್ಟ್ ಟ್ರೈನಿಂಗ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತಕ್ಷಣಕ್ಕೆ ನಮ್ಮ ವೆಹಿಕಲ್ಗಳನ್ನ ನಾವು ಡಿಪ್ಲೋ ಮಾಡಿದ್ವಿ, ಅಂದರೆ ಒಂದು ವಾಟರ್ ಟೆಂಡರು ಆಮೇಲೆ ಒಂದು ರೆಸ್ಕ್ಯೂ ವ್ಯಾನು. ಸೊ ಎರಡೂ ವೆಹಿಕಲ್ಗಳ ಸಮೇತ ನಾವು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಇದು ಮಾಡಿದ್ವಿ. ಸೊ ನೋಡಿದ್ರೆ ಅದು ಹೊಲದಲ್ಲಿ ಬಿದ್ದಿತ್ತು, ಒಂದು ಏರ್ಕ್ರಾಫ್ಟ್ದು ಒಂದು ವಿಂಗ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದಂಗೆ ಕಾಣಿಸ್ತಾ ಇದೆ. ಇವಾಗ ಅದರೊಳಗಡೆ ನಾವು ಮಾಹಿತಿ ತಗೊಂಡಂಗೆ ಒಬ್ರು ಪೈಲಟ್ ಇದ್ರಂತೆ. ಸೊ ಆ ಪೈಲಟ್ ಕೂಡ ಏನೂ ತೊಂದರೆ ಆಗಿಲ್ಲ, ಅವ್ರೂ ಇದಕ್ಕೆ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡಿದಾರಂತೆ. ಸೊ ಈಗ ಸದ್ಯಕ್ಕೆ ಆ್ಯಸ್ ಆಫ್ ನೋ ಯಾವುದೇ ಏನೂ ತೊಂದರೆ ಏನಿಲ್ಲ, ಬಟ್ ಸ್ಟಿಲ್ ಆ ಟೆಕ್ನಿಕಲ್ ಟೀಮ್ ಬಂದುಬಿಟ್ಟು ಅದನ್ನ ಸರ್ಟಿಫೈ ಮಾಡೋ ತನಕ ನಾವು ಇಲ್ಲೇ ಇರ್ತೀವಿ. ಅದು ಸರ್ಟಿಫೈ ಮಾಡಿದ್ಮೇಲೆ ಆಮೇಲೆ ನಾವು ಮುಂದೆ ಏನು ಮಾಡಬೇಕಂತ ಪ್ರೊಸೆಸ್ ಮಾಡ್ತೀವಿ. ರೀಸನ್ ಅವ್ರ ಹೆಸರು ಅದು ಟೆಕ್ನಿಕಲ್ ಅಂತ ಹೇಳ್ತಾ ಇದ್ದಾರೆ. ರೀಸನ್ ಎಕ್ಸಾಕ್ಟ್ಲಿ ಅವ್ರು ಬಂದು ಟೆಕ್ನಿಕಲಿ ಅವ್ರ ಟೆಕ್ನಿಕಲ್ ಟೀಮ್ ಬಂದುಬಿಟ್ಟು ಅವ್ರು ನೋಡಿಬಿಟ್ಟು ಅದನ್ನ ಹೇಳ್ತಾರೆ. ಸೊ ಅವಾಗ ನಾವು ಗೊತ್ತಾರೆ ಟ್ರೈನಿಂಗ್ ಏರ್ಕ್ರಾಫ್ಟ್ ಅಂತಲೇ ಹೇಳಿದ್ದಾರೆ. ಟ್ರೈನಿಂಗ್ ಒಬ್ಬರೇ ಇದ್ರಂತಾರೆ. ಸೊ ಅವರು ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲರೂ ಅವ್ರಿಗೂ ಕೂಡ. ಅವರು ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲ ಜಸ್ಟ್ ಟ್ರೈನಿಂಗ್ ಫಸ್ಟ್ ಫ್ಲೈಯಿಂಗ್ ಬೆಳಗ್ಗೆ ಆದ ತಕ್ಷಣ ಫಸ್ಟ್ ಒಂದು ಫ್ಲೈಯಿಂಗ್ ಮಾಡ್ತಾರೆ ರೀ, ಜಸ್ಟ್ ಫ್ಲೈಯಿಂಗ್ ಮಾಡ್ತಿದ್ರಂತ ಅಷ್ಟೇ. ಅದ್ರೊಳಗಡೆ ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗ್ತಾ ಇರಲಿಲ್ಲ ಅವರು, ಜಸ್ಟ್ ಒಂದು ಫ್ಲೈಯಿಂಗ್ ಮಾಡಿ ಆಮೇಲೆ ಮೋಸ್ಟ್ ಆಫ್ ಆಲ್ ಟ್ರೈನಿಂಗ್ ಇದು ಮಾಡೋದು. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅದ್ರ ಮಾಹಿತಿ ತಗೊಳ್ತಾರೆ. ಟ್ರೈನಿಂಗ್ ಬೇಸ್ ಎಲ್ಲಿದೆ ಸರ್? ತಾಂಬ್ರೆ ಏರ್ಪೋರ್ಟ್ ಸರ್? ಅದನ್ನ ಎಕ್ಸಾಕ್ಟ್ಲಿ ನಾವು ಇನ್ನೂ ಮಾಹಿತಿ ತಗೊಂಡಿಲ್ಲ ರೀ, ಅದನ್ನ ನಾನು ತೋರ್ತೇನೆ ರೀ ಅದನ್ನೆಲ್ಲ. ಹಾಂ, ಇಲ್ಲೇ ರೀ, ಇಲ್ಲೇ ಬೆಳಗಾವಿ ಇತ್ತಿಲ್ಲಂದನ ರೀ, ಇಲ್ಲಿಂದ ಟೇಕ್ ಆಫ್ ಆಗಿತ್ತು ಅದು. ಎಕ್ಸಾಕ್ಟ್ಲಿ ಅದು ಏನೇನಾಗಿತ್ತು ಅಂತ ನಾವು ಇನ್ನೂ ಅವರು ಕ್ಲಿಯರ್ ಕಡೆ ಇನ್ನೂ ಮಾಹಿತಿ ತಗೊಂಡಿಲ್ಲ ರೀ, ಅದನ್ನ ತೊಗೊಂಡ್ಬಿಟ್ಬೇಕಂದ್ರೆ ಮಾಹಿತಿ ಕೊಡ್ತಾರೆ. ಪೈಲಟ್ ಚಂಬಾತಿನ್ಲೆಸ್ ಚಂಬಾತಿನ್ಲೆಸ್ ಅಂತ ಅವ್ರ ಪೈಲಟ್ ಹೆಸರು. ಪಕ್ಕದಲ್ಲೇ ಊರಿತ್ತು. ಸೊ ಎಲ್ಲ ಒಂದ್ ಕಡೆ ಅದೃಷ್ಟ ಟೆಕ್ನಿಕಲಿ ಪೈಲಟ್ಸ್ಗಳು ಅದೇ ರೀತಿಯಾಗಿ ಟ್ರೈನ್ಡ್ ಆಗಿರ್ತಾರೆ. ಸೊ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅವ್ರು ಇಂಥ ಜಾಗಗಳನ್ನ ಪ್ರಿಫರ್ ಮಾಡ್ತಾರೆ ನಾರ್ಮಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೋಸ್ಕರ. ಸೊ ಇದು ಒಂಥರ ಎಮರ್ಜೆನ್ಸಿ ಲ್ಯಾಂಡಿಂಗ್ ಏನೇನೆ. ಸೊ ನೋಡೋಣ ಟೆಕ್ನಿಕಲ್ ಅಲ್ಲಿ ಯಾರು ಇಲ್ಲ ಅಂತ. ಯಾರು ಇದ್ದಿರಲಿಲ್ಲ? ಇಲ್ಲ, ಯಾರು ಇದ್ದಿಲ್ಲ ಅದ್ರ ಒಳಗಡೆ. ಯಾರು ಕ್ರ್ಯಾಶ್ ಆದ್ಮೇಲೆ ಅವರೇ ಇನ್ಫಾರ್ಮ್ ಮಾಡಿದ್ರೆ ಗೊತ್ತಾಗಿದ್ದಾರೆ ಅಲ್ಲಿ ಎಟಿಸಿ ಇಂದನೂ ಇನ್ಫಾರ್ಮೇಶನ್ ಬರ್ತಾರೆ. ನಮಗೂ ಏರ್ಪೋರ್ಟ್ ಅಥಾರಿಟಿಯಿಂದ ಇನ್ಫಾರ್ಮೇಶನ್ ಬಂದಿದ್ರು ಫಸ್ಟ್ಗೆ. ಸೊ ಅಲ್ಲಿಂದ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ನಮ್ಮ ವೆಹಿಕಲ್ಗಳನ್ನ ನಾವು ಟರ್ನ್ ಔಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಗೊಳ್ತಾರೆ ಇಲ್ಲ ಇನ್ನೂ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ. ಸೊ ಇನ್ನೂ ತನಕ ನನಗೆ ಯಾರು, ನಾವೆಲ್ಲ ಬರೀ ಏರ್ಪೋರ್ಟ್ ಅಥಾರಿಟಿ ಏರ್ಫೋರ್ಸ್ ಅವರು ನಾವು ಇದೇ ಮೂರೇ ಜನ ಇದಾವ್ ರೀ. ಸೊ ಅವ್ರು ಯಾರು ಬಂದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದ್ ನಾವು ಕೇಳ್ಬಿಟ್ಟು ಆಮೇಲೆ. ಸೊ ಈಗ ಅದನ್ನ ಅವ್ರ ಟೆಕ್ನಿಕಲ್ ಟೀಮ್ದವ್ರು ಬಂದೇ ಇದು ಮಾಡಿ. ಈಗ ನಮಗೆ ನಾವು ಬಂದ ತಕ್ಷಣ ನಾವು ನೋಡಿದ ಪ್ರಕಾರ ಒಂದ್ ಕಡೆ ಒಂದು ಸಣ್ಣದ ಹೋಲ್ ಬಿದ್ದಿದೆ. ಸೊ ಅಲ್ಲಿಂದ ಲೈಟ್ ಆಗಿ ಫ್ಯೂಯಲ್ ಬರತೈತ್ರಿ, ಅದು ಅದನ್ನ ಸ್ಟಾಪ್ ಮಾಡಕ್ ನಾವು ಇದು ಮಾಡಿದೀವಿ. ಸೊ ಅದು ಸ್ಟಾಪ್ ಆಗುತ್ತೆ, ಅಂತದೇನು ಜಾಸ್ತಿ ಏನು ಬರ್ತಿಲ್ಲ. ಆಮೇಲೆ ಇದು ಭೂಮಿ ಇರೋದ್ರಿಂದ ಅದು ಅಲ್ಲೇ ಹಿಂಗೆ ಹೋಗ್ತದೆ, ಎಲ್ಲೂ ಸ್ಪ್ರೆಡ್ ಆಗಂಗಿಲ್ಲ ಅದು. ಸೊ ಅದರಿಂದ ಏನು ಶಶಿಧರ್ ನೀಲ್ಗಾರ್ ಅಂತ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಬೆಳಗಾವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.